ಸುಟರ್ಪೇಟೆಯ ಶ್ರೀ ಭುವನೇಶ್ವರಿ ಸಿದ್ಧಪೀಠದ ಮೂರನೆಯ ಪ್ರತಿಷ್ಠಾ ಮಹೋತ್ಸವ ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮಂಗಳೂರು ಹೊರವಲಯದ ಸುಟರ್ಪೇಟೆಯ ಶ್ರೀ ಆದಿಶಕ್ತಿ ಭುವನೇಶ್ವರಿ ಸಿದ್ಧಪೀಠದ ಮೂರನೆಯ ವರ್ಷದ ಪ್ರತಿಷ್ಠಾ ಮಹೋತ್ಸವ ಶುಕ್ರವಾರ ನಡೆಯುತ್ತಿತ್ತು. ಕ್ಷೇತ್ರದ ಶ್ರೀ ಶ್ರೀ ಮಚ್ಚೇಂದ್ರನಾಥ ಬಾಬಾ ಅವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಭಜನಾ ಕಾರ್ಯಕ್ರಮಗಳ ಬಳಿಕ ಮಧ್ಯಾಹ್ನ ಯಜ್ಞದ ಪೂರ್ಣಾವತಿ ನೆರವೇರಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಪ್ರತಿಷ್ಠಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಹಾಮಾತೆಯ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ರಾತ್ರಿ ಕಲ್ಲೂಟಿ ದೈವಕ್ಕೆ ಅಗುರು ಸೇವೆ ನೆರವೇರಿತು. ನಾಗಮಂಡಲ, ಧರ್ಮನೇಮ, ಬ್ರಹ್ಮಕಲಶ ಇತ್ಯಾದಿಗಳಲ್ಲಿ ಪ್ರಧಾನ ಪಾತ್ರ ವಹಿಸುವುದು ಅನ್ನದಾನ. ಬಂಟ್ವಾಳ ಕಳ್ಳಿಗೆ ನಾಗಮಂಡಲದ ಅನ್ನಛತ್ರದ ಒಳನೋಟವೊಂದು ಇಲ್ಲಿದೆ. ಬ್ರಹ್ಮಕಲಶ, ಧರ್ಮನೇಮ, ನಾಗಮಂಡಲಗಳಲ್ಲಿ ಅನ್ನದಾನವೇ ಪ್ರಧಾನ. ಅನ್ನಪೂರ್ಣೇಶ್ವರಿ ಸಂತೃಪ್ತಳಾದಾಗ ಮಾತ್ರ ಭಕ್ತಾದಿಗಳು ಸಂತುಷ್ಟರಾಗುತ್ತಾರೆ, ಸೇವಾ ಕರ್ತೃಗಳಿಗೆ ಆಶೀರ್ವಾದ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಈ ಕಾರಣದಿಂದಲೇ ಅನ್ನದಾನಕ್ಕೆ ವಿಶೇಷ ಮಹತ್ವವಿದೆ. ಬೆಳ್ಳಿಬಾಡಿ ಕುಟುಂಬಸ್ಥರ ಕಳ್ಳಿಗೆ ಮನೆಯ ನಾಗಮಂಡಲ ಸೇವೆಗೆ ಪೂರ್ವಭಾವಿಯಾಗಿ ಅನ್ನಛತ್ರದಲ್ಲಿ ಅನ್ನ ಸಂತರ್ಪಣೆಗಾಗಿ ವಿಶೇಷ ಸೌಲಭ್ಯ ಮಾಡಲಾಗಿದೆ. ಒಂದೆಡೆ ಉಗ್ರಾಣ ತುಂಬ ತುಂಬಿರುವ ಹಸಿರುವಾಣಿ ಹೊರೆಕಾಣಿಕೆಯ ತರಕಾರಿ, ಹಸಿರು ಪಲ್ಯ, ಸೌತೆ, ಟೊಮೆಟೊ, ಕುಂಬಳಕಾಯಿ, ಸೌತೆಕಾಯಿ, ತೊಂಡೆ, ಬೆಂಡೆ ಒಂದೆಡೆಯಾದರೆ ಬಾಳೆಹಣ್ಣು, ಹಿಂಗಾರಗಳ ರಾಶಿ ಕಾಣಸಿಗುತ್ತದೆ. ಮತ್ತೊಂದೆಡೆ ಭಕ್ತಾದಿಗಳಿಗೆ ಸಿಹಿ ಹೆಂಚಲು ಲಡ್ಡು ರಾಶಿ ಕಾಣಸಿಗುತ್ತದೆ. ಇನ್ನೊಂದೆಡೆ ಜಿಲೇಬಿ ತಯಾರಿಯಾಗುತ್ತಿದೆ. ಪಾಕಶಾಲೆಯಲ್ಲಿ ಅನ್ನ ಬೇಯಿಸುವ ಪಲ್ಯ ಸಾಂಬಾರು ತಯಾರಿಕೆಯಲ್ಲಿ ಬ್ರಾಹ್ಮಣರು ನಿರತರಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ ಸೇರಿದಂತೆ ಮಹಿಳಾ ತಂಡದ ಕೆಲಸ ಕಾರ್ಯದಲ್ಲಿ ತಲ್ಲೀನವಾಗಿದೆ.
ಉಗ್ರಾಣ ಸಮಿತಿಯ ಮುಖ್ಯಸ್ಥರಾದ ಧಾರ್ಮಿಕ ಮುಂದಾಳು ಶೆಡ್ಡೆ ಮಂಜುನಾಥ ಭಂಡಾರಿ ಅವರ ನೇತೃತ್ವದಲ್ಲಿ ಭಕ್ತಾದಿಗಳ ಹೊಟ್ಟೆ ತಂಪಾಗಿಸುವ ಪ್ರಯತ್ನ ಸಾಗುತ್ತಿದೆ. 3 ದಿನಗಳ ಕಾಲ 2 ಹೊತ್ತು ಅನ್ನ ಸಂತರ್ಪಣೆ, ಫಲಹಾರ, ಬಾಯಾರಿಕೆಗಾಗಿ ಬಿರಿಂಡ ಜ್ಯೂಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪಡೀಲ್ನ ಅಳಪೆಯ ವಾಸುದೇವ ಆರ್ ಕೊಟ್ಟಾರೆ ಕುಟುಂಬಸ್ಥರು ಶ್ರೀ ಕೋಡದಬ್ಬು ದೇವಗಳಿಗೆ ಹರಿಕೆ ಧರ್ಮನೇಮವನ್ನು ಇತ್ತೀಚೆಗೆ ಸಮರ್ಪಿಸಿದರು. ಮಂಗಳೂರು ಹೊರವಲಯದ ಪಡೀಲು ಅಳಪೆಯ ಶ್ರೀ ಕೋಡದಬ್ಬು ದೇವಸ್ಥಾನದಲ್ಲಿ ಧಾರ್ಮಿಕ ಮುಂದಾಳು ವಾಸುದೇವ ಆರ್ ಕೊಟ್ಟಾರೆ ಅವರ ಕುಟುಂಬಸ್ಥರು ದೈವಕ್ಕೆ ಹರಕೆಯ ಧರ್ಮನೇಮವನ್ನು ಇತ್ತೀಚೆಗೆ ಸಮರ್ಪಿಸಿದರು. ಕೋಡದಬ್ಬು ದೇವದ ದರ್ಶನ ಪಡೆಯಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು. ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಮೇಯರ್ ಪ್ರವೀಣ್ ಕುಮಾರ್, ಉಪಮೇಯರ್ ಗೀತಾ ನಾಯಕ್ ಸೇರಿದಂತೆ ಗಣ್ಯರ ಗಡಾಣವೇ ಹರಕೆ ಸೇವೆಯ ಸಂದರ್ಭದಲ್ಲಿ ಆಗಮಿಸಿದ್ದರು. ಧರ್ಮನೇಮದ ವೈಶಿಷ್ಟ್ಯದಂತೆ ಅನ್ನ ಸಂತರ್ಪಣೆ ಸಾಂಗವಾಗಿ ನೆರವೇರಿತು. ಧರ್ಮನೇಮೋತ್ಸವದ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಗಳನ್ನೇ ಭೇಟಿಯಾಗೋಣ. ವಂದನೆಗಳು.